ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ರಾತ್ರಿಯ ಗೀತೆಗಳು ಜೂನ್ ಮೂರಕ್ಕೆ ನೇಮಕವಾದ ದೇವರ ವಾಕ್ಯವು ಪರಿಶುದ್ಧತೆಯನ್ನು ಅನುಸರಿಸಿರಿ ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡು ಹದಿನಾಲ್ಕು ಪರಿಶುದ್ಧತೆ ಎಂದರೆ ನಮ್ಮ ಜೇಬಿನಲ್ಲಿ ತಾಯ್ತನವನ್ನು ಇಟ್ಟುಕೊಂಡಂತೆ ಅಲ್ಲ ಅದು ಆಗಾಗ್ಗೆ ಬಟ್ಟೆಯನ್ನು ಧರಿಸುವ ಹಾಗಲ್ಲ ಪರಿಶುದ್ಧತೆಯು ಲೋಹದ ತುಂಡನ್ನು ಕಾಯಿಸುವುದಕ್ಕೆ ಹೆಚ್ಚು ಹೋಲುತ್ತದೆ ಅದು ಸಂಪೂರ್ಣ ನಾರಿನೊಳಗೆ ಪ್ರವೇಶಿಸಿ ಅದರ ಸಾಮಾನ್ಯ ಗುಣಲಕ್ಷಣಗಳನ್ನು ಬದಲಾಯಿಸುತ್ತದೆ ಅದು ತನ್ನ ಪ್ರಭಾವದಲ್ಲಿ ರೂಪಾಂತರಗೊಳಿಸುತ್ತದೆ ನಿಜ ಕ್ರಿಸ್ತನ ನೀತಿಯ ವಸ್ತ್ರವು ಕರ್ತನ ಜನರಲ್ಲಿ ಪರಿಶುದ್ಧವೆಂದು ಎಣಿಸಲ್ಪಡುತ್ತದೆ ನಾವು ಮೊದಲು ಪಾಪದಿಂದ ಮನತಿರುಗಿದಾಗ ವಿಮೋಚಕನನ್ನು ಅಂಗೀಕರಿಸಿ ನಮ್ಮನ್ನು ದೇವರಿಗೆ ಪ್ರತಿಷ್ಠಿಸಿದಾಗ ಕ್ರಿಸ್ತನ ನೀತಿಯ ವಸ್ತ್ರವು ನಮಗೆ ಕೊಡಲ್ಪಡುತ್ತದೆ ಆದರೆ ಇಷ್ಟು ಮಾತ್ರ ಸಾಲದು ನಾವು ಚಿತ್ತಗೊಂಡಿರುವ ನಮ್ಮ ಗುಣಲಕ್ಷಣಗಳಿಗಾಗಿ ಪ್ರಯಾಸ ಪಡಬೇಕು ಅಥವಾ ಅಪೋಸ್ತಲನು ವ್ಯಕ್ತಪಡಿಸುವಂತೆ ನಮ್ಮಲ್ಲಿ ಕರ್ತನು ತನ್ನ ಪರಿಶುದ್ಧ ಚಿತ್ತವನ್ನು ನಡೆಸಲು ನಾವು ಅನುಮತಿಸಬೇಕು ಮತ್ತು ಪರಿಶುದ್ಧ ಚಿತ್ತದೊಂದಿಗೆ ಅವಕಾಶಗಳು ಮತ್ತು ಪರಿಸ್ಥಿತಿಗಳು ಅನುಮತಿಸುವಾಗ ಪರಿಶುದ್ಧ ನಡತೆಯೂ ಜೊತೆಗೂಡಬೇಕು ಆಮೇನ್